ಹಲೋ ಫ್ರೆಂಡ್ಸ್, ಸಕ್ಕರ್ ಟಿವಿಯಲ್ಲಿ ನಾವಿವತ್ತು ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ಲವ್ ಸ್ಟೋರೀಸ್ 2 ಸಿನಿಮಾದ ಕೊನೆಯ ಎರಡು ಕಥೆಗಳನ್ನು ನೋಡೋಣ. ಸ್ಟೋರಿ ಆರಂಭವಾಗುತ್ತಲೇ ಈ ಕಥೆಯ ಮೈನ್ ಕ್ಯಾರೆಕ್ಟರ್ ಆದಂತಹ ವಿಜಯನನ್ನು ನೋಡ್ತೇವೆ. ಆ ಟೈಮಲ್ಲಿ ಆತ ನಿಶಾ ಅನ್ನುವಂಥ ಯುವತಿಯನ್ನು ಮೀಟ್ ಮಾಡೋದಕ್ಕಂತ ಕಾರಲ್ಲಿ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಅವನಿಗೆ ಅವನ ಆಫೀಸಿಂದ ಒಂದು ಫೋನ್ ಕಾಲ್ ಬರುತ್ತೆ. ಸರ್, ಈ ಕಂಪನಿಯ ಬಾಸ್ ಅರ್ಜೆಂಟಾಗಿ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದ್ದಾರೆ, ಹಾಗಾಗಿ ನೀವು ಬೇಗ ಬರಬೇಕಾಗುತ್ತೆ ಅಂತ ಹೇಳ್ತಾರೆ. ಇದನ್ನು ಕೇಳಿದಂಥ ವಿಜಯ್ಗೆ ತುಂಬ ಕೋಪ ಬರುತ್ತೆ. ಆ್ಯಂಡ್ ಇಲ್ಲೇ ನಮಗೆ ಗೊತ್ತಾಗುವಂತಹ ಇನ್ನೊಂದು ವಿಷಯ ಏನು ಅಂದರೆ, ವಿಜಯ್ ತನ್ನ ಮಾವನ ಕಂಪನಿಗೇನೆ ಸಿಇಒ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ವಿಜಯ್ ತನ್ನ ಹೆಂಡತಿಯಾದಂತಹ ಅನುಗೆ ಕಾಲ್ ಮಾಡ್ತಾನೆ. ನಿಮ್ಮಪ್ಪ ನನ್ನನ್ನು ಕೇಳಿದೆ ಅರ್ಜೆಂಟಾಗಿ ಮೀಟಿಂಗನ್ನು ಯಾಕೆ ಅರೇಂಜ್ ಮಾಡಿದ್ರು ಅನ್ನೋದನ್ನು ಫೋನ್ ಮಾಡಿ ತಿಳ್ಕೊ ಅಂತಾನೆ. ಅದಕ್ಕೇನು, ನಿಮ್ಮ ಕಂಪನಿ ವ್ಯವಹಾರಗಳನ್ನೆಲ್ಲ ನೀನು ಅವ್ರ ಹತ್ರನೇ ಮಾತಾಡ್ಕೊ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇದರಿಂದಾಗಿ ವಿಜಯ್ ತಾನು ಮೀಟ್ ಮಾಡಬೇಕಾಗಿದ್ದಂಥ ನಿಶಾಗೆ ಕಾಲ್ ಮಾಡಿ, ನನಗಿವತ್ತು ಅರ್ಜೆಂಟಾಗಿ ಒಂದು ಮೀಟಿಂಗ್ ಇದೆ, ಹಾಗಾಗಿ ನಾನಿವತ್ತು ನಿನ್ನ ಹತ್ರ ಬರೋದಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಆ ಕಡೆ ಇದ್ದಂಥ ನಿಶಾ ವಿಡಿಯೋ ಕಾಲ್ನಲ್ಲಿ ಇವನನ್ನು ಸೆಡ್ಯೂಸ್ ಮಾಡತಾಡುತ್ತಾಳೆ. ಇದನ್ನು ನೋಡ್ತಾ ನೋಡ್ತಾ ಟೆಂಪ್ಟ್ ಆಗಿ ಹೋದಂತಹ ವಿಜಯ್ ಎದುರಿಗೆ ಸಡನ್ ಆಗಿ ಬಂದಂಥ ಸೈಕಲನ್ನು ನೋಡದೆ ಹೋಗ್ತಾನೆ. ಹಾಗಾಗಿ ಸ್ಟೇರಿಂಗನ್ನು ಪಕ್ಕ ಕೇಳ್ತಾನೆ. ಕಾರ್ ಅನ್ಕಂಟ್ರೋಲ್ಡ್ ಆಗಿ ಒಂದು ಮರಕ್ಕೆ ಗುದ್ದಿಕೊಳ್ಳುತ್ತೆ. ಇದರಿಂದಾಗಿ ಕಾರು ಸಖತ್ ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ವಿಜಯ್ ಆ ಸೈಕಲ್ನವನನ್ನು ಬೈದರೂ ಕೂಡ ಈ ಕಾರನ್ನು ರಿಪೇರಿ ಮಾಡುವಂಥ ಮೆಕ್ಯಾನಿಕ್ ಎಲ್ಲಿ ಸಿಗ್ತಾನೆ ಅಂತ ಕೇಳ್ತಾನೆ. ಹೀಗಾಗಿ ಆ ಸೈಕಲ್ನಲ್ಲಿದ್ದಂಥ ವ್ಯಕ್ತಿ ವಿಜಯ್ನನ್ನು ಆ ಸೈಕಲ್ಗೆ ಹತ್ತಿಸಿಕೊಂಡು ಪಕ್ಕದಲ್ಲೇ ಇರುವಂಥ ಊರೊಂದಕ್ಕೆ ಕರ್ಕೊಂಡು ಹೋಗ್ತಾನೆ ಮತ್ತು ಅಲ್ಲಿದ್ದಂತಹ ಗ್ಯಾರೇಜನ್ನು ತೋರಿಸ್ತಾನೆ. ನಂತರ ವಿಜಯ್ ಆ ಕಾರ್ ಗ್ಯಾರೇಜ್ ಮೆಕ್ಯಾನಿಕನ್ನು ತನ್ನ ಕಾರನ್ನು ರಿಪೇರಿ ಮಾಡಿಕೊಡುವಂತ ಕೇಳ್ತಾನೆ. ಆದರೆ ಮೆಕ್ಯಾನಿಕ್, ಸರ್, ನಿಮ್ದು ಐ ಎಂಡ್ ಮಾಡೆಲ್ ಕಾರು, ಅವಕ್ಕೆ ಬೇಕಾದಂಥ ಸ್ಪೇರ್ ಪಾರ್ಟ್ಸ್ಗಳು ಇಂಥ ಸಣ್ಣ ಗ್ಯಾರೇಜ್ಗಳಲ್ಲಿ ಸಿಗೋದಿಲ್ಲ ಸರ್ ಅಂತಾನೆ. ಇದನ್ನು ಕೇಳಿದಂಥ ವಿಜಯ್, ಸರಿ, ಯಾವುದಕ್ಕೂ ನೀವು ಒಂದ್ಸಾರಿ ನಮ್ಮ ಕಾರ್ ಹತ್ರಕ್ಕೆ ಹೋಗಿ ಚೆಕ್ ಮಾಡಿ, ರಿಪೇರಿ ಆದರೆ ಸರಿ, ಆಗದೆ ಇದ್ರೆ ಬೇರೆ ಏನಾದರೂ ಮಾಡೋಣ ಅಂತಾನೆ. ಆನಂತರ ಯಾರಿಗೋ ಕಾಲ್ ಮಾಡತೊಡಗ್ತಾನೆ. ಆದರೆ ಆ ಏರಿಯಾದಲ್ಲಿ ಫೋನ್ ಸಿಗ್ನಲ್ ತುಂಬಾ ಕಡಿಮೆ ಇರುತ್ತೆ. ಹೀಗಾಗಿ ಆತ ಪಕ್ಕದಲ್ಲೇ ಇದ್ದಂಥ ಕಾಫಿ ಶಾಪ್ಗೆ ಹೋಗ್ತಾನೆ ಮತ್ತು ಅಲ್ಲೊಂದು ಕಾಫಿ ತೆಗೆದುಕೊಂಡು ಕುಡಿತಾ ಇರ್ತಾನೆ. ಅದೇ ಟೈಮಲ್ಲಿ ಪಕ್ಕದಲ್ಲೇ ಇದ್ದಂಥ ಒಂದು ಕಮ್ಯುನಿಟಿ ಹಾಲ್ನಲ್ಲಿ ಒಂದಷ್ಟು ಜನ ಹಾಡುಗಳನ್ನು ಆಡ್ತಾ ಡ್ಯಾನ್ಸನ್ನು ಮಾಡ್ತಾ ಇರ್ತಾರೆ ಮತ್ತು ವಿಜಯ್ ಅಲ್ಲಿಗೆ ಹೋಗಿ ಅದೆಲ್ಲವನ್ನು ಕೂಡ ನೋಡ್ತಾ ಇರ್ತಾನೆ. ಸೊ ಅಲ್ಲಿ ನಾವು ಈ ಕಥೆಯ ಮತ್ತೊಂದು ಮುಖ್ಯ ಕ್ಯಾರೆಕ್ಟರ್ ಆದಂತಹ ತಮನ್ನಾಳನ್ನು ನೋಡ್ತೇವೆ. ತಮನ್ನ ಅಲ್ಲಿದ್ದವರೆಲ್ಲರಿಗೂ ಡ್ಯಾನ್ಸನ್ನು ಕಲಿಸ್ಕೊಡ್ತಾ ಇರ್ತಾಳೆ. ಆದರೆ ವಿಜಯ್ ಆ ಟೈಮಲ್ಲಿ ಅಲ್ಲಿ ಶಾಂತಿಯನ್ನು ನೋಡಿ ಶಾಕ್ ಆಗಿ ಹೋಗ್ತಾನೆ ಮತ್ತು ಅವಳನ್ನು ಮಾತಾಡಿಸ್ಬೇಕು ಅಂತ. ಅವಳ ಹತ್ರಕ್ಕೆ ಹೋದಾಗ ಮೊದಲಿಗೆ ತಮನ್ನ ಅವನ ಹತ್ರ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ವಿಜಯ್ ತಮನ್ನ ಜೊತೆ, ಅಸಲು ನೀನು ನನ್ನನ್ನು ಗುರ್ತಿಡಿಲಿಲ್ವಾ? 10 ವರ್ಷಗಳ ಹಿಂದೆ ನೀನು ಯಾರಿಗೂ ಕೂಡ ಹೇಳದಂತೆ ಎಲ್ಗೊರಟೋದೆ ಅಂತ ಕೇಳ್ತಾನೆ. ಇಲ್ಲಿ ನಮಗೆ ಗೊತ್ತಾಗುವಂಥ ಇನ್ನೊಂದು ವಿಷಯ ಏನಂದರೆ, ತಮನ್ನ ಬೇರೆ ಯಾರೋ ಅಲ್ಲ, ಆಕೆ ವಿಜಯ್ನ ಮೊದಲ ಹೆಂಡತಿ ಅಂತ. 10 ವರ್ಷಗಳ ಹಿಂದೆ ತಮನ್ನ ಇದ್ದಕ್ಕಿದ್ದಂತೆ ಕಾಣೆಯಾಗಿ ಹೋಗಿರ್ತಾಳೆ. ವಿಜಯ್ ತುಂಬಾ ದಿನಗಳ ಕಾಲ ತಮನ್ನಾಳನ್ನ ಹುಡುಕ್ತಾನೆ, ಆದರೂ ಇಲ್ಲೂ ಕೂಡ ಅವಳ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಹೀಗಾಗಿ ವಿಜಯ್ ಅವಳು ಸತ್ತೋಗ್ಬಿಟ್ಟಿದ್ದಾಳೆ ಅನ್ಕೊಂಡು ಆನಂತರ ಅನುವನ್ನ ಮದುವೆ ಆಗಿರ್ತಾನೆ. ಆಗ ತಮನ್ನ ಹೇಳ್ತಾಳೆ, ಅದೆಲ್ಲವೂ ಕೂಡ ಈಗ ಮುಗಿದು ಹೋದ ಕತೆ, ಹಾಗಾಗಿ ನೀನು ಅರ್ಜೆಂಟಾಗಿ ಇಲ್ಲಿಂದ ಹೊರಟೋಗ್ಬಿಡು, ಯಾಕಂದ್ರೆ ಅದು ನಿನಗೆ ಒಳ್ಳೆಯದು ಅಂತಾಳೆ. ಆದರೆ ವಿಜಯ್ ಮಾತ್ರ ಅವಳ ಮಾತುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಜಿತೇಂದರ್ ಅಲ್ಲಿಗೆ ಬಂದು ವಿಜಯ್ ಜೊತೆ ಮಾತಾಡ್ತಾ, ಮೊದಲು ನೀನು ತಮನ್ನಯಿಂದ ದೂರ ಇರು ಅಂತ ಹೇಳ್ತಾ, ಏನು ತಮನ್ನ ಮೇಡಮ್, ಈತ ಏನಾದರೂ ನಿಮಗೆ ತೊಂದರೆ ಕೊಡ್ತಿದ್ದಾನಾ ಅಂತ ಕೇಳ್ತಾನೆ. ಆಗ ತಮನ್ನ, ಸರ್, ಇವು ನನಗೆ ಗೊತ್ತು ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ವಿಜಯ್ ಕಡೆ ತಿರುಗಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿನ್ನ ಕಾರನ್ನು ರಿಪೇರಿ ಮಾಡಿಸ್ಕೊಂಡು ಇಲ್ಲಿಂದ ಹೊರಟೋದ್ರೆ ಒಳ್ಳೆಯದು ಅಂತ ಹೇಳಿ ಇನ್ಸ್ಪೆಕ್ಟರ್ ಜಿತೇಂದರ್ ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ವಿಜಯ್ ತಮನ್ನ ಜೊತೆ ಮಾತಾಡ್ತಾ ಅವಳ ಜೊತೆಯಲ್ಲೇ ಅವಳ ಮನೆಗೆ ಹೋಗ್ತಾನೆ. ಹಾಗೆಯೇ ವಿಜಯ್ ಈ ಹಿಂದೆ ನಡೆದು ಹೋದಂಥ ಘಟನೆಗಳನ್ನು ತಮನ್ನಗೆ ಹೇಳ್ತಾ ಹೇಳ್ತಾ ಅವಳಿಗೆ ಮತ್ತಷ್ಟು ಹತ್ತಿರವಾಗತೊಡಗ್ತಾನೆ ಮತ್ತು ಅವಳ ಜೊತೆ ರೊಮ್ಯಾನ್ಸ್ ಮಾಡತೊಡಗ್ತಾನೆ. ಆದರೆ ತಮನ್ನ ಮಾತ್ರ ಅವನನ್ನು ಅಷ್ಟಕ್ಕೆ ತಡೆದು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕಂತ ಅವಳ ರೂಮ್ಗೆ ಹೋಗ್ತಾಳೆ. ಆದರೆ ವಿಜಯ್ ಮಾತ್ರ ಫುಲ್ ಟೆಂಪ್ಟ್ ಆಗಿ ಹೋಗಿದ್ದು ತಮನ್ನ ಡ್ರೆಸ್ ಚೇಂಜ್ ಮಾಡ್ಕೊಳ್ತಾ ಇರೋದನ್ನು ಇಣುಕಿ ನೋಡತೊಡಗ್ತಾನೆ. ಅವಳ ಸೌಂದರ್ಯಕ್ಕೆ ಹೀಟಾಗಿ ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ತಮನ್ನ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ವಾಪಸ್ ಬಂದಾಗ ವಿಜಯ್ ಅವಳನ್ನು 10 ವರ್ಷಗಳ ಹಿಂದೆ ನೀನು ಇದ್ದಕ್ಕಿದ್ದಂತೆ ಎಲ್ಲಿ ಮಾಯವಾಗಿ ಹೋದೆ ಅಂತ ಕೇಳಿದಾಗ ಅದಕ್ಕೆ ತಮನ್ನ, ನನಗೆ ಸರಿಯಾಗಿ ನೆನಪಿಲ್ಲ, ಆದರೂ ಅವತ್ತು ನಾನು ನರ್ಸಿಂಗ್ ಹೋಮ್ನಿಂದ ಹೊರಕ್ಕೆ ಬಂದಾಗ ಅದೇ ಟೈಮಲ್ಲಿ ಒಬ್ಬ ವ್ಯಕ್ತಿ ನರ್ಸಿಂಗ್ ಹೋಮನ್ನು ಹುಡುಕ್ತಾ ಇದ್ದ, ಕಾರಲ್ಲಿದ್ದಂಥ ಅವನ ತುಂಬು ಗರ್ಭಿಣಿ ಹೆಂಡತಿ ನೋವಿಂದ ನರಳ್ತಾ ಇದ್ಲು, ಹೀಗಾಗಿ ನಾನು ಅವರಿಗೆ ಹೆಲ್ಪ್ ಮಾಡೋದಕ್ಕಂತ ಕಾರ್ ಹತ್ರಕ್ಕೆ ಹೋದೆ ಅಷ್ಟೇ. ಆಮೇಲೆ ಏನಾಯ್ತು ಏನು ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನಾನು ಮತ್ತೆ ಕಣ್ಣು ಬಿಡುವಷ್ಟರಲ್ಲಿ ಇಲ್ಲೇ ಇದ್ದೆ ಅಂತಾಳೆ. ಅದನ್ನು ಕೇಳಿದಂತೆ ವಿಜಯ್, ಹಾಗಾದರೆ ನೀನು ಮತ್ತೆ ಮನೆಗೆ ಯಾಕೆ ವಾಪಸ್ ಬರಲಿಲ್ಲ ಅಂತ ಕೇಳಿದಾಗ ಅದಕ್ಕೆ ತಮನ್ನ, ನಾನು ನಿನಗೆ ಫೋನ್ ಮಾಡಬೇಕು ಅಂದ್ಕೊಂಡೆ, ಆದರೆ ನನ್ನನ್ನು ಯಾರೋ ಕೊಲ್ಲೋದಕ್ಕಂತ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿ ಭಯವಾಯಿತು, ಹಾಗಾಗಿ ಮತ್ತೆ ನಾನು ಆ ಕಡೆ ಬರದೆ ಹೋದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದಂಥ ವಿಜಯ್ ಒಂದು ಕ್ಷಣ ಶಾಕ್ ಆಗ್ತಾನೆ. ಅಸಲು ತಮನ್ನಾಳನ್ನು ಯಾರು ಕೊಲ್ಲಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ ಆಲೋಚನೆ ಮಾಡತೊಡಗ್ತಾನೆ ಮತ್ತು ತಮನ್ನಾಗೆ, ಸರಿ, ಆಗಿದ್ದೇನೋ ಆಗೋಯ್ತು, ಇನ್ಮೇಲಿಂದಾದರೂ ನಾವು ಮತ್ತೆ ಜೊತೆಯಾಗಿರೋಣ, ಹಾಗಾಗಿ ಮತ್ತೆ ಮನೆಗೆ ವಾಪಸ್ ಬಾ ಅಂತ ಕರೀತಾನೆ.
ಅದಕ್ಕೆ ತಮ್ಮನ್ನ ಅದಕ್ಕಿಂತ ಮೊದಲು ನನಗೊಂದು ಉತ್ತರವನ್ನ ಕೊಡು, ನೀನು ಈಗಾಗಲೇ ಮದುವೆ ಆಗಿದೆಯಾ ಇಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ವಿಜಯ್, ನನಗೆ ಅನು ಜೊತೆ ಮದುವೆ ಆಗಿದೆ, ನನಗಿಬ್ಬರು ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳ್ತಾನೆ. ನಿಜ ಹೇಳ್ಬೇಕಂದ್ರೆ ತಮ್ಮನ್ನಾಗೆ ಮತ್ತು ಅನುಗೆ ಈ ಮೊದಲೇ ಪರಿಚಯವಿರುತ್ತೆ. ಅದೇಗಂದ್ರೆ ಅನು ಮತ್ತು ವಿಜಯ್ ಒಂದೇ ಸಾರಿ ತಮ್ಮನ್ನ ಕೆಲಸ ಮಾಡ್ತಾ ಇದ್ದಂಥ ಕಂಪನಿಗೆ ಜಾಯಿನ್ ಆಗಿರ್ತಾರೆ. ಆ ನಂತರ ಮೂವರ ಮಧ್ಯೆ ಒಳ್ಳೆಯ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗಿರುತ್ತೆ. ಅಸಲಿಗೆ ತಮ್ಮನ್ನ ಅನು ಮೇಲೆ ತುಂಬಾ ಜಲಸ್ ಫೀಲ್ ಆಗ್ತಾ ಇರ್ತಾಳೆ, ಯಾಕಂದ್ರೆ ಅನು ತಮ್ಮನ್ನಗಿಂತ ತುಂಬಾ ಬ್ಯೂಟಿಫುಲ್ ಆಗಿರ್ತಾಳೆ. ಆದ್ದರಿಂದ ಅಷ್ಟೇ ಅಲ್ಲ, ಅನುಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇರ್ತಾನೆ. ಆ ಕಂಪನಿಯ ಬಾಸ್ ಆದ ಅನು ಫಾದರ್ ನಂತರ ತಾನೇ ಅನುಗಳನ್ನ ಮದುವೆಯಾಗಿ ಆ ಕಂಪನಿಯನ್ನ ಟೇಕ್ ಆಫ್ ಮಾಡಬೇಕು ಅನ್ಕೊಂಡಿದ್ದ ಅಲ್ವಾ, ಹಾಗಾಗಿ ಆತ ಅನುವನ್ನ ಮದುವೆ ಆಗ್ಲಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ವಿಜಯ್, ಅವರಿಬ್ಬರ ಮಧ್ಯೆ ಏನ್ ನಡೀತೋ ಏನೋ ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ಸಡನ್ ಆಗಿ ಅವರಿಬ್ಬರ ಮಧ್ಯೆ ಬ್ರೇಕಪ್ ಆಯ್ತು. ಅಂಡ್ ಅನ್ನು ಬಾಯ್ ಫ್ರೆಂಡ್ ಇದ್ದಕ್ಕಿದ್ದಂತೆ ಎಲ್ಲಿ ಹೊರಟೋದ ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನೆ. ಇನ್ನು ತಮ್ಮನ್ನ ಕಾಣಿಸದೆ ಹೋದ ನಂತರ ತುಂಬಾ ನೋವಲ್ಲಿದ್ದಂತ ವಿಜಯ್ನನ್ನ ಅನುನೇ ತುಂಬಾ ಕಾಳಜಿ ವಹಿಸಿ ನೋಡ್ಕೊಳ್ತಾ ಇರ್ತಾಳೆ. ಹೀಗಾಗಿನೇ ಅವರಿಬ್ಬರು ಮದುವೆಯಾಗಿರ್ತಾರೆ. ಆಗ ವಿಜಯ್ ತಮ್ಮನ್ನ ಜೊತೆ ಅನು ಫಾದರ್ ಕಂಪನಿಯನ್ನ ಈಗ ನಾನೇ ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿದಂತ ತಮ್ಮನ್ನ ಕೂಡ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಯಾಕಂದ್ರೆ ವಿಜಯ್ ಕೂಡ ಮೊದಲಿನಿಂದಲೂ ಯಾವುದಾದ್ರೂ ಒಂದು ಕಂಪನಿಗೆ ಸಿಇಒ ಆಗಲೇಬೇಕು ಅಂತ ಕನಸುಗಳನ್ನ ಕಂಡಿದ್ದ. ಆದ್ದರಿಂದ ಆಗ್ಲೇ ವಿಜಯ್ ತಮ್ಮನ್ನ ಜೊತೆ ಎಲ್ಲವನ್ನು ಬಿಟ್ಟು ನೀನು ನಮ್ಮ ಮನೆಗೆ ಬಂದ್ಬಿಡು, ನಿನ್ನನ್ನು ನೋಡಿದ್ರೆ ಅನು ಕೂಡ ತುಂಬಾ ಖುಷಿ ಆಗ್ತಾಳೆ ಅಂತ ಹೇಳ್ತಾನೆ. ಅದನ್ನ ಕೇಳಿದಂತ ತಮ್ಮನ್ನ ಮೈಂಡ್ ಬ್ಲಾಂಕ್ ಆಗುವಂತ ಟ್ವಿಸ್ಟ್ ಒಂದನ್ನ ಕೊಡ್ತಾಳೆ. ಅದೇನಂದ್ರೆ ತಮ್ಮನ್ನಾಳನ್ನ ಪ್ಲಾನ್ ಪ್ರಕಾರ ಕೊಲ್ಬೇಕು ಅಂತ ಅನ್ಕೊಂಡಿದ್ದು ಬೇರೆ ಯಾರೋ ಅಲ್ಲ, ಅನುನೇ ಅಂತ. ನಿಜ ಹೇಳ್ಬೇಕಂದ್ರೆ ಅನು ಕೂಡ ವಿಜಯ್ನನ್ನ ಇಷ್ಟಪಡ್ತಾ ಇರ್ತಾಳೆ. ಹಾಗಾಗಿ ತಮ್ಮನ್ನಾಳನ್ನ ಕೊಂದು ಹಾಕಿದ್ರೆ ವಿಜಯ್ ತನ್ನವನಾಗ್ತಾನೆ ಅನ್ಕೊಂಡು ಅನು ತಮ್ಮನ್ನಾಳನ್ನ ಒಂದು ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾಳೆ. ಅದೇ ಟೈಮಲ್ಲಿ ತಮ್ಮನ್ನಾಗೆ ತಾನು ಪ್ರೆಗ್ನೆಂಟ್ ಅನ್ನುವಂತ ವಿಷಯ ಗೊತ್ತಾಗುತ್ತೆ. ಇದರಿಂದ ಖುಷಿಯಾದಂತ ಅವಳು ತಕ್ಷಣ ಈ ವಿಷಯವನ್ನ ವಿಜಯ್ಗೆ ಹೇಳ್ಬೇಕು ಅನ್ಕೊಳ್ತಾಳೆ. ಆದ್ರೆ ಆ ಪ್ರೆಗ್ನೆನ್ಸಿ ಕಿಟ್ಟನ್ನ ತಮ್ಮನ್ನ ಅಲ್ಲಿದ್ದಂತ ವಾಶ್ರೂಮ್ನಲ್ಲೇ ಬಿಟ್ಟು ಬಂದಿರ್ತಾಳೆ. ಆ ನಂತರ ಅದೇ ವಾಶ್ರೂಮ್ಗೆ ಹೋದಂತಹ ಅನು ಆ ಪ್ರೆಗ್ನೆನ್ಸಿ ಕಿಟ್ಟನ್ನ ನೋಡಿ ತಮ್ಮನ್ನಾಗೆ ಒಂದು ವೇಳೆ ಮಕ್ಕಳಾದ್ರೆ ಆಮೇಲೆ ವಿಜಯ್ ನನಗೆ ಯಾವತ್ತು ಕೂಡ ಸಿಗೋದಿಲ್ಲ ಅನ್ಕೊಂಡು ಪ್ಲಾನ್ ಪ್ರಕಾರ ಒಂದು ಕಪಲ್ಗೆ ದುಡ್ಡನ್ನು ಕೊಟ್ಟಿರ್ತಾಳೆ. ನಂತರ ತಮ್ಮನ್ನ ಹಾಸ್ಪಿಟಲ್ನಿಂದ ಹೊರಗೆ ಬಂದಾಗ ಆತನ ಹೆಂಡತಿಗೆ ಹೆರಿಗೆ ನೋವು ಅನ್ನುವಂತೆ ನಾಟಕವಾಡಿ ತಮ್ಮನ್ನಾಳನ್ನ ಕಾರಿಗೆ ಹತ್ತಿಸಿಕೊಂಡು ಅವಳನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಿರ್ತಾರೆ. ಸೊ ಇದೆಲ್ಲ ವಿಷಯವನ್ನ ತಮ್ಮನ್ನ ಈಗ ವಿಜಯ್ ಹತ್ರ ಹೇಳ್ಕೊಳ್ತಾಳೆ. ಅದೆಲ್ಲವನ್ನು ಕೂಡ ಕೇಳಿದಂತೆ ವಿಜಯ್ ಶಾಕ್ ಆಗಿ, ಒಂದ್ ವೇಳೆ ನೀನು ಹೇಳಿದ್ದೆಲ್ಲವೂ ಕೂಡ ನಿಜವಾಗಿದ್ರೆ ಮತ್ತು ಅನುನೇ ನಿನ್ನ ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿದ್ರೆ ಅವಳಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತಾನೆ. ಆನಂತರ ನಾವಿಬ್ಬರು ಈ ಮುಂಚಿನಂತೆ ಜೊತೆಯಾಗಿ ಹಾಯಾಗಿ ಇರೋಣ ಅಂತ ಹೇಳ್ತಾ ಇಬ್ಬರೂ ಇಂಟಿಮೇಟ್ ಆಗ್ತಾರೆ. ಆನಂತರ ವಿಜಯ್ ತಮ್ಮನ್ನಾಗೆ, ಸಾರಿ ನಾನು ಔಟ್ ಆಫ್ ಕಂಟ್ರೋಲ್ ಆಗ್ಬಿಟ್ಟೆ ಅಂತಾನೆ. ಅದಕ್ಕೆ ತಮ್ಮನ್ನ, ನೀನು ಲಾಸ್ಟ್ ಟೈಮ್ ಕೂಡ ಔಟ್ ಆಫ್ ಕಂಟ್ರೋಲ್ ಆಗಿದ್ದಕ್ಕೇನೆ ನಾನು ಪ್ರೆಗ್ನೆಂಟ್ ಆಗಿದ್ದೆ ಅಂತಾಳೆ. ಅದಕ್ಕೆ ವಿಜಯ್, ಏನು ಭಯ ಪಡೋದಕ್ಕೆ ಹೋಗ್ಬೇಡ, ಈ ಸಾರಿ ನೀನು ಪ್ರೆಗ್ನೆಂಟ್ ಆಗೋದಿಲ್ಲ ಬಿಡು, ಬೇಕಾದ್ರೆ ನೀನೊಂದ್ಸಾರಿ ಆ ರೆಡ್ ಬ್ಲೂ ಪ್ರೆಗ್ನೆನ್ಸಿ ಕಿಟ್ಟನ್ನು ಯೂಸ್ ಮಾಡಿ ಚೆಕ್ ಮಾಡ್ಕೊ ಅಂತಾನೆ. ಅದನ್ನ ಕೇಳಿದಂತ ತಮ್ಮನ್ನಾಳ ಮೈಂಡ್ ಬ್ಲಾಂಕ್ ಆಗುತ್ತೆ. ಇಲ್ಲೇ ರಿವೀಲ್ ಆಗುವಂತ ಭಯಂಕರ ಟ್ವಿಸ್ಟ್ ಏನು ಅಂದ್ರೆ, ತಮ್ಮನ್ನ ಆ ಪ್ರೆಗ್ನೆನ್ಸಿ ಕಿಟ್ನ ಹೆಸರನ್ನ ವಿಜಯ್ಗೆ ಹೇಳಿರೋದಿಲ್ಲ, ಕೇವಲ ಅನುಗೆ ಮಾತ್ರ ಆ ಪ್ರೆಗ್ನೆನ್ಸಿ ಕಿಟ್ನ ಹೆಸರು ಗೊತ್ತಿರುತ್ತೆ. ಇದರಿಂದಾಗಿ ತಮ್ಮನ್ನಾಗೆ ತನ್ನನ್ನು ಕೊಲ್ಬೇಕಂತ ನೋಡಿದ್ದು ಮತ್ತು ಪ್ಲಾನ್ ಮಾಡಿದ್ದು ವಿಜಯ್ಯೇ ಅನ್ನುವುದರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅದಲ್ಲೇ ಇದ್ದಂಥ ವಿಜಯ್ಗೂ ಕೂಡ ತಮ್ಮನ್ನಾಗೆ ನನ್ನ ವಿಷಯ ಗೊತ್ತಾಗಬೋಯ್ತು ಅಂದ್ಕೊಂಡು ತಕ್ಷಣ ಆತ ಅವಳ ಕುತ್ತಿಗೆ ನೆಸಗಿ ಅಲ್ಲೇ ಕೊಂದು ಹಾಕ್ತಾನೆ. ಆಗ ವಿಜಯ್ ಹೇಳ್ತಾನೆ, ನನಗೆ ಅನುಳ ಫಾದರ್ನ ಕಂಪನಿಯ ಸಿಇಒ ಆಗಬೇಕು ಅಂತ ತುಂಬಾನೇ ಆಸೆ ಇತ್ತು, ಆದರೆ ನೀನು ಬದುಕಿದ್ರೆ ಅದು ಸಾಧ್ಯವಾಗೋದಿಲ್ಲ ಅಂತ ಗೊತ್ತಾಯ್ತು, ಹಾಗಾಗಿ ನಿನ್ನ ಕೊಲ್ಲಬೇಕು ಅನ್ಕೊಂಡು ಕರೆಕ್ಟಾಗಿ ಪ್ಲಾನ್ ಮಾಡಿದ್ದೆ. ಆದರೆ ಹೇಗೋ ಏನೋ ಅವತ್ತು ನೀನು ಬಚಾವಾಗಿ ಬದುಕಿ ಹೋಗಿದ್ದೆ, ಆದರೆ ಇವತ್ತು ನನ್ನ ಕೈಯಿಂದಲೇ ಸತ್ತೋದೆ ಅಂತ ಹೇಳತೊಡಗ್ತಾನೆ. ಅಷ್ಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಬರ್ತಾರೆ. ಅವನನ್ನ ಅಲ್ಲಿ ಮರೆಯಲ್ಲಿ ನಿಂತು ನೋಡಿದಂತಹ ವಿಜಯ್ ಹಿಂದಿನ ಬಾಗಿಲಿಂದ ಅಲ್ಲಿಂದ ಓಡತೊಡಗ್ತಾನೆ. ಒಂದು ವೇಳೆ ನನ್ನ ಕಾರು ರೆಡಿ ಆಗಿದ್ರೆ ಆ ಕಾರನ್ನು ತೆಗೆದುಕೊಂಡು ಇಲ್ಲಿಂದ ಹೊರಟೋಗೋಣ ಅನ್ಕೊಂಡು ಕಾರ್ ಹತ್ರಕ್ಕೆ ಬರ್ತಾನೆ. ಮತ್ತು ಅಲ್ಲಿನ ದೃಶ್ಯವನ್ನು ನೋಡಿ ಶಾಕ್ ಆಗಿ ಹೋಗ್ತಾನೆ. ಅಂಡ್ ಇಲ್ಲೇ ರಿವೀಲ್ ಆಗುವಂತಹ ಮೈಂಡ್ ಬ್ಲಾಂಕ್ ಆಗುವಂತಹ ಟ್ವಿಸ್ಟ್ ಏನು ಅಂದ್ರೆ, ಕಾರಿನ ಹತ್ರ ಇದ್ದಂತ ಒಂದಷ್ಟು ಜನ ಕಾರ್ ಒಳಗಿಂದ ವಿಜಯ್ ಡೆಡ್ ಬಾಡಿಯನ್ನು ಹೊರಕ್ಕೆ ತೆಗಿತಾ ಇರ್ತಾರೆ. ಅದನ್ನು ನೋಡ್ತಾ ಇದ್ದಂಥ ವಿಜಯ್ಗೆ ಆಗ ಕ್ಲಾರಿಟಿ ಸಿಗುತ್ತೆ, ನಾನು ಆ ಆಕ್ಸಿಡೆಂಟ್ನಲ್ಲೇ ಸತ್ತೋಗಿದ್ದೀನಿ ಅಂತ. ಅಷ್ಟರಲ್ಲಿ ತಮ್ಮನ್ನಾಳ ಆತ್ಮ ಅಲ್ಲಿಗೆ ಬರುತ್ತೆ ಮತ್ತು ವಿಜಯ್ನನ್ನು ನೋಡಿ ನಗತೊಡಗುತ್ತೆ. ಅಸಲಿಗೆ ತಮ್ಮನ್ನಾಳೆ ದಿವ್ಯವಾಗಿ ಬದಲಾಗಿ ವಿಜಯ್ನ ಕಾರು ಆಕ್ಸಿಡೆಂಟ್ ಆಗುವಾಗೆ ಮಾಡಿರ್ತಾಳೆ ಮತ್ತು ವಿಜಯ್ನನ್ನ ಆಕ್ಸಿಡೆಂಟ್ನಲ್ಲಿ ಕೊಂದು ಅವಳ ಸೇಡನ್ನ ತೀರಿಸ್ಕೊಂಡಿರ್ತಾಳೆ. ಆಗ ಪಕ್ಕಕ್ಕೆ ತಿರುಗಿದಂಥ ವಿಜಯ್ ತಮ್ಮನ್ನಾಳ ಆತ್ಮವನ್ನು ನೋಡಿ ಜೋರಾಗಿ ಕಿರ್ಚ್ತಾನೆ. ಇದರೊಂದಿಗೆ ಈ ಸ್ಟೋರಿ ಎಂಡ್ ಆಗುತ್ತೆ. ಇನ್ನು ಈ ಸಿನಿಮಾದ ಕೊನೆಯ ಸ್ಟೋರಿಯಲ್ಲಿ ಒಂದು ಹಳ್ಳಿಯಿಂದ ಸಿಟಿಗೆ ಒಂದು ಕಾಂಟ್ರಾಕ್ಟ್ ಟೆಂಡರ್ ಅನ್ನ ಪಡ್ಕೊಳ್ಬೇಕು ಅಂತ ಒಬ್ಬ ವ್ಯಕ್ತಿ ಹೋಗ್ತಾ ಇರೋದನ್ನ ನೋಡ್ತೀವಿ. ಇನ್ನು ಆ ಊರಲ್ಲಿರುವಂತ ಈ ದೊಡ್ಡ ವ್ಯಕ್ತಿಯನ್ನ ಆ ಊರವರೆಲ್ಲರೂ ಕೂಡ ರಾಜಾ ವಿಜಯೇಂದ್ರ ಅಂತ ಕರೀತಾ ಇರ್ತಾರೆ, ಯಾಕಂದ್ರೆ ಆತ ಆ ಊರಿನ ಜಮೀನ್ದಾರ. ಆದ್ದರಿಂದ
ಆದರೆ ಪ್ರಸ್ತುತ ಅವನಿಗೆ ಯಾವುದೇ ಅಧಿಕಾರಿಗಳು ಇಲ್ಲದೆ ಹೋದ್ರೂ ಕೂಡ ತಾನೇ ಈ ಊರಲ್ಲಿ ತುಂಬಾ ಪವರ್ಫುಲ್ ಅನ್ಕೊಳ್ತಾ ಇರ್ತಾನೆ. ಇನ್ನು ರಾಜ ವಿಜಯೇಂದ್ರನಿಗೆ ಒಂದು ದೊಡ್ಡ ಅರಮನೆ ಅಂತ ಮಹಲ್ ಕೂಡ ಇರುತ್ತೆ. ಇನ್ನು ಆತನ ಫ್ಯಾಮಿಲಿಯಲ್ಲಿ ಆತನ ಹೆಂಡತಿ ಚಂದ್ರ ಮತ್ತು ಅವನ ಮಗ ಯುವರಾಜ ಇರ್ತಾರೆ. ಇಲ್ಲಿ ನಮಗೆ ಗೊತ್ತಾಗುವಂತ ಇನ್ನೊಂದು ವಿಷಯ ಏನು ಅಂದ್ರೆ ರಾಜ ವಿಜಯೇಂದ್ರನಿಗೆ ಮತ್ತು ಆತನ ಹೆಂಡತಿ ಚಂದ್ರ ನಡುವೆ ರಿಲೇಶನ್ಶಿಪ್ ಒಂಚೂರು ಕೂಡ ಸರಿಯಾಗಿಲ್ಲ ಅನ್ನೋದು. ಇನ್ನು ವಿಜೇಂದ್ರ ಚಂದ್ರಾಳನ್ನ ಯಾವಾಗಲೂ ಕೂಡ ಟಾರ್ಚರ್ ಮಾಡ್ತಾ ಅವಳು ಕೇವಲ ತನ್ನ ಭೋಗದ ವಸ್ತು ಮಾತ್ರನೇ ಅನ್ನುವಂತೆ ನೋಡ್ತಾ ಇರ್ತಾನೆ. ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತ ಚಂದ್ರ ನನ್ನ ಮಗನನ್ನ ಹೇಗಾದರೂ ಮಾಡಿ ಅವನ ತಂದೆಯಿಂದ ದೂರವಿಟ್ಟು ಅವನನ್ನ ಇಂಗ್ಲೆಂಡ್ಗೆ ಕಳಿಸಿ ದೊಡ್ಡದಾಗಿ ಓದಿಸ್ಬೇಕು ಅಂತ ಇರ್ತಾಳೆ. ಅಂಡ್ ಅದೇ ವಿಷಯವನ್ನ ತನ್ನ ಮಗನ ಹತ್ರ ಹೇಳ್ತಾಳೆ. ಆದರೆ ಅದೆಲ್ಲವನ್ನೂ ಕೂಡ ಕೇಳಿದಂತ ಯುವರಾಜು ಮಾತ್ರ ತನ್ನ ತಂದೆಯ ಬಗ್ಗೆ ಚೆನ್ನಾಗಿ ಗೊತ್ತಿರೋ ಕಾರಣದಿಂದ ನಾನಿಲ್ಲಿ ಇರಬೇಕಾದ್ರೇ ನನ್ನ ಫಾದರ್ ನನ್ನ ಮದರನ್ನ ತುಂಬಾ ಟಾರ್ಚರ್ ಮಾಡ್ತಾ ಇರ್ತಾನೆ ಮತ್ತು ಕಣ್ಣಿಗೆ ಕಾಣಿಸಿದಂತ ಪ್ರತಿ ಯುವತಿಯನ್ನ ತನ್ನ ದುಡ್ಡಿನ ಮತದಿಂದ ಬಲವಂತವಾಗಿ ಅವರನ್ನ ಅನುಭವಿಸ್ತಾ ಅವರನ್ನ ಹಾಳು ಮಾಡ್ತಾ ಇರ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ಇಂಗ್ಲೆಂಡ್ಗೆ ಹೊರಟು ಹೋದ್ರೆ ನನ್ನ ಮದರ್ ಪರಿಸ್ಥಿತಿ ಏನಾಗ್ಬೋದು ಏನು ಅಂತ ಆಲೋಚಿಸಿ ನಾನು ಇಂಗ್ಲೆಂಡ್ಗೆ ಹೋಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರ ನೀನು ಇಂಗ್ಲೆಂಡ್ಗೆ ಹೋದ ಒಂದು ಸ್ವಲ್ಪ ದಿನಗಳ ನಂತರ ನಾನು ಕೂಡ ಅಲ್ಲಿಗೆ ಬಂದುಬಿಡ್ತೀನಿ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂತ ಯುವರಾಜು ಅಸಲು ಇಂಗ್ಲೆಂಡ್ಗೆ ಹೋಗ್ಬೇಕಂದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ, ಅಷ್ಟೊಂದು ದುಡ್ಡನ್ನು ನನ್ನ ಫಾದರ್ ಕೊಡೋದಿಲ್ವಲ್ಲ ಅಂದಾಗ ಅದಕ್ಕೆ ಚಂದ್ರ ನೀನು ದುಡ್ಡಿನ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಹೋಗ್ಬೇಡ, ಅದೆಲ್ಲವನ್ನು ಕೂಡ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ರಾಜ ವಿಜಯೇಂದ್ರ ತನ್ನ ಮಹಲಿನೊಳಗೆ ಕೆಲಸ ಮಾಡುವಂತಹ ಮಿತಾಲಿ ಎನ್ನುವಾಕೆ ಒಂಟಿಯಾಗಿರೋದನ್ನ ನೋಡಿ ಅವಳನ್ನ ಬಲವಂತವಾಗಿ ಅನುಭವಿಸ್ತಾನೆ. ಸೀನ್ ಕಟ್ ಮಾಡಿದ್ರೆ ಚಂದ್ರ ಒಂದು ವ್ಯಭಿಚಾರ ಗೃಹವನ್ನ ನಡೆಸುವಂತ ಹೆಂಗಸಿಗೆ ಕಾಲ್ ಮಾಡಿ ಮಾತಾಡ್ತಾ ಇರ್ತಾಳೆ. ಅಂಡ್ ಅವರು ಮಾತಾಡ್ಕೊಳ್ಬೇಕಾದ್ರೆ ನಮಗೆ ತಿಳಿಯುತ್ತೆ ಚಂದ್ರ ಕೂಡ ಒಂದು ಕಾಲದಲ್ಲಿ ಅದೇ ವ್ಯಭಿಚಾರ ಗೃಹದಲ್ಲಿ ವೇಶ್ಯೆಯಾಗಿ ಇದ್ದಳು ಅಂತ. ಮತ್ತು ರಾಜ ವಿಜಯೇಂದ್ರ ಅವಳನ್ನ ಇಷ್ಟಪಟ್ಟು ಯಾವಾಗ ಮದುವೆ ಆದ್ನೋ ಆಗಿನಿಂದಲೂ ಅವಳು ಅವನ ಮಹಲ್ನೊಳಗೆ ಬದುಕ್ತಾ ಇದ್ದಾಳೆ ಅನ್ನೋದು ಅರ್ಥವಾಗುತ್ತೆ. ಆಗ ಚಂದ್ರ ಜೊತೆ ಮಾತಾಡ್ತಾ ಇದ್ದಂತ ಆ ಮಹಿಳೆ ಹೇಳ್ತಾಳೆ, ನೀನು ಆ ರಾಜ ವಿಜಯೇಂದ್ರನ ಮಹಲ್ನೊಳಗೆ ಇರೋದಕ್ಕಿಂತ ಈ ವ್ಯಭಿಚಾರ ಗೃಹದಲ್ಲಿ ಇರಬೇಕಾದ್ರೇನೆ ಎಷ್ಟೋ ಚೆನ್ನಾಗಿದ್ದೆ ಅಂತ ಹೇಳ್ತಾಳೆ. ನಿಜ ಹೇಳ್ಬೇಕಂದ್ರೆ ಚಂದ್ರ ರಾಜ ವಿಜಯೇಂದ್ರನ ಕೈಯಲ್ಲಿ ಅಷ್ಟೊಂದು ಟಾರ್ಚರ್ ಅನ್ನ ಅನುಭವಿಸಿದ್ರು ಕೂಡ ಅದೇ ಮನೆಯೊಳಗೆ ಯಾಕಿರ್ತಾಳೆ ಅಂದ್ರೆ ತನ್ನ ಮಗನ ಭವಿಷ್ಯತ್ತಿನ ಕಾರಣದಿಂದ. ಆಗಲೇ ಆ ವ್ಯಭಿಚಾರ ಗೃಹದ ಮಹಿಳೆ ಹೇಳ್ತಾಳೆ, ನಮ್ಮ ಈ ಮನೆಯಲ್ಲಿರುವಂತ ಒಬ್ಬ ಯುವತಿಗೆ ಆ ರೋಗ ಬಂದ್ಬಿಟ್ಟಿದೆ, ಆದ್ರೆ ಆ ಕಾಯಿಲೆ ಅವಳಿಗೆ ಯಾವ ರೀತಿ ಬಂತು ಯಾರಿಂದ ಬಂತು ಅನ್ನೋದು ಗೊತ್ತಾಗ್ತಾ ಇಲ್ಲ, ಆದ್ರೂ ಅವಳ ಜೀವನ ಮಾತ್ರ ನಾಶವಾಗೋಗ್ತಾ ಇದೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದಂತ ಚಂದ್ರ ಆ ಯುವತಿಯನ್ನ ನನಗೊಂದು ಹೆಲ್ಪ್ ಮಾಡೋದಕ್ಕೆ ಹೇಳ್ರಿ ಅಂತ ಕೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಒಂದಿನ ರಾಜ ವಿಜಯೇಂದ್ರ ತಾನು ಅಪ್ಲೈ ಮಾಡಿದ್ದಂತ ಟೆಂಡರ್ ತನಗೆ ಸಿಗದೆ ಹೋಗಿದ್ದರಿಂದ ತುಂಬಾ ಸಿಟ್ಟಾಗಿ ಮನೆಗೆ ಬರ್ತಾನೆ. ಆ ಟೈಮಲ್ಲಿ ಅವನು ಮಹಲ್ನೊಳಗೆ ಕೆಲಸ ಮಾಡೋದಕ್ಕಂತ ಹೊಸದಾಗಿ ಸೇರಿರುವ ರೇಖಾ ಅನ್ನುವಂತ ಯುವತಿಯನ್ನ ನೋಡಿ ಆಸೆ ಪಡತೊಡಗ್ತಾನೆ. ಯಾಕಂದ್ರೆ ರೇಖಾಗೆ ಇನ್ನೂ ಕೂಡ ಎಳೆ ವಯಸ್ಸು, ಹಾಗೂ ನೋಡೋದಕ್ಕೂ ಕೂಡ ತುಂಬಾ ಸುಂದರವಾಗಿದ್ದಾಳೆ. ಆವತ್ತಿನಿಂದಲೂ ಕೂಡ ಈ ವಿಜಯೇಂದ್ರ ರೇಖಾಳನ್ನ ಹೇಗಾದ್ರೂ ಮಾಡಿ ಅನುಭವಿಸಲೇಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಹೀಗೆ ಇರಬೇಕಾದ್ರೆ ಒಂದಿನ ವಿಜೇಂದ್ರ ಆ ಯುವತಿಯನ್ನ ತನ್ನ ರೂಮ್ಗೆ ಕರೆಸಿಕೊಂಡು, ನೀನು ಈ ಮಹಲ್ನೊಳಗೆ ಪರ್ಮನೆಂಟ್ ಆಗಿ ಕೆಲಸ ಮಾಡ್ಕೊಂಡು ಇರಬೇಕಾದ್ರೆ ನಾನು ಹೇಳಿದ ಕೆಲಸಗಳೆಲ್ಲವನ್ನೂ ಕೂಡ ಮಾಡಬೇಕು ಅಂತ ಹೇಳ್ತಾನೆ. ಈ ರಾಜನ ಮಾತುಗಳನ್ನ ಕೇಳಿದಂತ ಆ ಯುವತಿ ಕೂಡ ಇಂಪ್ರೆಸ್ ಆಗ್ತಾಳೆ. ಆತನ ಮಾತುಗಳಿಗೆ ಸ್ಪಂದಿಸಿ ನಿಧಾನವಾಗಿ ಬೆತ್ತಲಾಗ ತೊಡಗ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಬಂದಂತಹ ರಾಜನ ಮಗನಾದಂತ ಯುವರಾಜ ಡ್ಯಾಡ್ ನಿನ್ನನ್ನು ನೋಡೋದಕ್ಕೆ ಯಾರೋ ಬಂದಿದ್ದಾರೆ ಅಂತ ಹೇಳಿದಾಗ ಅದನ್ನು ಕೇಳಿದಂತ ವಿಜೇಂದ್ರ ಒಂದೊಳ್ಳೆ ಚಾನ್ಸ್ ಮಿಸ್ ಆಗಿ ಹೋಯ್ತಲ್ಲ ಅಂತ ಸಿಟ್ಟಾಗಿ ಅಲ್ಲಿಂದ ಹೊರಕ್ಕೆ ಹೋಗ್ತಾನೆ. ಇನ್ನು ಅದೇ ದಿನ ರಾತ್ರಿ ರಾಜ ವಿಜೇಂದ್ರ ಸಿಟಿಯಲ್ಲಿ ಫುಲ್ ಆಗಿ ಕುಡಿದು ಮನೆಗೆ ಬರ್ತಾನೆ. ಮತ್ತೊಂದು ಕಡೆ ಚಂದ್ರ ತನ್ನ ರೂಮಲ್ಲಿ ನಿದ್ದೆ ಮಾಡ್ತಾ ಇರ್ತಾಳೆ. ಆಗ ಅವಳಿಗೆ ಗಂಡನ ರೂಮಿಂದ ಕಾಮ ಕೇಳಿಯ ಶಬ್ದಗಳು ಜೋರಾಗಿ ಕೇಳಿ ಬರ್ತಾ ಇರ್ತವೆ. ಅದನ್ನ ಕೇಳಿಸಿಕೊಳ್ತಾ ಇದ್ದಂತ ಚಂದ್ರಾಳ ಮುಖದಲ್ಲಿ ಏನೋ ಹೇಳಲಾಗದಂತಹ ಮಂದಹಾಸ. ಇದರಿಂದಾಗಿ ಚಂದ್ರ ತನ್ನ ರೂಮಿಂದ ಹೊರಕ್ಕೆ ಬರ್ತಾಳೆ ಮತ್ತು ಆ ಕಾಮೆ ಕೇಳಿಯ ಶಬ್ದಗಳು ಬರ್ತಾ ಇರುವಂತಹ ರೂಮಿನ ಕಡೆ ನೋಡತೊಡಗ್ತಾಳೆ. ಮನೆ ಕೆಲಸಕ್ಕೆ ಬಂದಿರುವಂತ ರೇಖಾ ತನ್ನ ಗಂಡನ ಜೊತೆ ಇಂಟಿಮೇಟ್ ಆಗ್ತಾ ಇದ್ದಾಳೆ ಅನ್ನೋದನ್ನ ತಿಳಿದು ತುಂಬಾ ಖುಷಿ ಆಗ್ತಾಳೆ. ಅಂಡ್ ಇಲ್ಲೇ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂದ್ರೆ ಅಸಲಿಗೆ ಚಂದ್ರ ಆ ವ್ಯಭಿಚಾರ ಗೃಹವನ್ನ ನಡೆಸುವಂತಹ ಮಹಿಳೆ ಹತ್ರ ಕೇಳಿದ್ದಂತ ಸಹಾಯ ಏನು ಅಂದ್ರೆ ಒಬ್ಬ ಯುವತಿಗೆ ಆ ರೋಗ ಬಂದಿರುತ್ತಲ್ವಾ ಆಕೆಯನ್ನ ನನ್ನ ಮನೆಗೆ ಕಳಿಸಿಕೊಡು ಅಂತ ಹೇಳಿರ್ತಾಳೆ. ಅಂಡ್ ಆಕೆ ಹೆಸರು ರೇಖಾ. ಎಲ್ಲವೂ ಕೂಡ ಚಂದ್ರಾಳ ಪ್ಲಾನ್ ಪ್ರಕಾರವೇ ನಡೀತಾ ಇರುತ್ತೆ. ಚಂದ್ರ ರೇಖಾಳನ್ನ ಮನೆ ಕೆಲಸದ ಯುವತಿಯಾಗಿ ಮನೆಗೆ ಕರೆಸಿ ರಾಜ ವಿಜಯೇಂದ್ರನ ದೃಷ್ಟಿ ಅವಳ ಮೇಲೆ ಬೀಳುವಂತೆ ಮಾಡಿರ್ತಾಳೆ. ಆನಂತರ ಹೇಗೋ ಅವರಿಬ್ಬರು ರೂಮೊಳಕ್ಕೆ ಸೇರ್ಕೊಳ್ತಾರೆ ಮತ್ತು ಆ ಯುವತಿಗೆ ಇರುವಂತ ರೋಗ ತನ್ನ ಗಂಡ ಆದಂತ ಈ ರಾಜ ವಿಜೇಂದ್ರನಿಗೆ ಬರುತ್ತೆ. ಆ ಮೂಲಕ ತನ್ನ ಗಂಡನ ಮೇಲೆ ಸೇಡನ್ನ ತೀರಿಸ್ಕೊಳ್ತಾ ಇದ್ದೀನಿ ಅಂತ ವ್ಯಗ್ರಳಾಗಿರ್ತಾಳೆ. ಅಂಡ್ ಎಲ್ಲವೂ ಕೂಡ ಅವಳು ಅಂದುಕೊಂಡಂತೆ ನಡೀತಾ ಇರೋದ್ರಿಂದ ಅವಳು ಕೂಡ ಹ್ಯಾಪಿಯಾಗೇ ಇರ್ತಾಳೆ. ಆದ್ರೆ ಸಡನ್ ಆಗಿ ಅಲ್ಲೊಂದು ಟ್ವಿಸ್ಟ್ ಎದುರಾಗಿ ಬಿಡುತ್ತೆ. ಅದೇನಂದ್ರೆ ರಾಜ ವಿಜೇಂದ್ರ ಫುಲ್ ಆಗಿ ಕುಡಿದು ಅನ್ಕಂಟ್ರೋಲ್ಡ್ ಆಗಿ ತೋರಾಡ್ತಾ ಸೀದಾ ಚಂದ್ರಾಳ ಮುಂದೆನೆ ಬಂದು ಬಿದ್ದು ಹೋಗ್ತಾನೆ. ಅಂದ್ರೆ ರೇಖಾ ಜೊತೆ ಇಂಟಿಮೇಟ್ ಆಗ್ತಾ ಇರೋದು ರಾಜ ವಿಜೇಂದ್ರ ಅಲ್ಲ, ಆದ್ರೆ ಯಾರು ಅಂತ ನೋಡಿದಾಗ ಅದು ಚಂದ್ರಾಳ ಮಗ ಯುವರಾಜ ಆಗಿರ್ತಾನೆ. ಸೊ ವಿಷಯ ಅರ್ಥವಾದಂತಹ ಚಂದ್ರ ಶಾಕ್ನಲ್ಲಿ ಹಾಗೇ ನಿಂತು ಬಿಡ್ತಾಳೆ. ಇದರೊಂದಿಗೆ ಈ ಸ್ಟೋರಿ ಎಂಡ್ ಆಗುತ್ತೆ. ನಮಸ್ಕಾರ.